Sassoria! ಆಸ್ಪತ್ರೆಗಳು
ಪ್ರತಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಹೈಟೆಕ್ ಆಸ್ಪತ್ರೆ 30 ಬೆಡ್ಡಿನ ಹೈಟೆಕ್ ಆಸ್ಪತ್ರೆಯನ್ನ 6,000 ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನು ಇಡೀ ರಾಜ್ಯದಲ್ಲಿ ಬರುತ್ತೆ. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೂ ಹೈಟೆಕ್ ಆಸ್ಪತ್ರೆಗಳನ್ನು ಮಾಡಬೇಕು ಅಂತಕ್ಕಂತ ಒಂದು ಹೋರಾಟ ಸಮಾಜ ಕುಮಾರಣ್ಣ ಅವರು ಇಲ್ಲ. ವಸತಿ ಯೋಜನೆ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ರೈತರುಗಳು ಮುಂದಿನ ದಿನಗಳಲ್ಲಿ ಸಾಂಗಾರಂತ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಹೋರಾಟವನ್ನ ಬೆಂಬಲಿಸಬೇಕು ಅಂತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಇನ್ನು 65 ವರ್ಷ ಮೇಲ್ಪಟ್ಟಂತ ವಯಸ್ಸಾದಂತ ತಂದೆ ತಾಯಂದ್ರಿಗಳಿಗೆ 5,000 ರೂಪಾಯಿ ಗೌರವ ಧನವನ್ನ ಸರ್ಕಾರದಿಂದ ಕೊಡಬೇಕು ಪ್ರತಿ ತಿಂಗಳು ಸನ್ಮಾನ್ಯ ಕುಮಾರಣ್ಣ ಅವರ ಇನ್ನೊಂದು ಯೋಜನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹುತೇಕ ತುಂಬಾ ಜನ ಹೆಣ್ಮಕ್ಳುಗಳು ಬಂದಿದ್ದೀರಿ, ತಾವುಗಳು ತಮ್ಮ ಜೀವನ ಸಾಧಿಸ್ಲಿಕ್ಕೆ ಸಾಲದವರಾಗಿದ್ದೀರಿ. ಇವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ 24 ಗಂಟೆನಲ್ಲಿ ಸಂಪೂರ್ಣವಾಗಿ ಸ್ತ್ರೀ ಶಕ್ತಿ ಸಾಲವನ್ನ ಮನ್ನಾ ಮಾಡತಕ್ಕಂತ ಒಂದು ಕೆಲಸವನ್ನ ಕುಮಾರಣ್ಣ ಒಂದು ಘೋಷಣೆಯನ್ನ ಏನು ಮಾಡಿದ್ದಾರೆ, ದಯಮಾಡಿ ಎಲ್ಲರನ್ನು ಮನವಿ ಮಾಡ್ತೇವೆ. ಜಾತ್ಯಾತೀತ ಜನಗಳ ಪಕ್ಷ ಎಂದಿಗೂ ಕೂಡ ರೈತರ ಪರವಾಗಿ, ದೀನ ದಲಿತರ ಪರವಾಗಿ, ಇನ್ನ ಮುಂದಿನ ದಿನಗಳಲ್ಲಿ ಇಲ್ಲಿ ಇರತಕ್ಕಂತ ಯುವಕರ ಒಂದು ಧ್ವನಿಯಾಗಿ ಪಕ್ಷವನ್ನ ಕುಮಾರಣ್ಣ ಅವರು ಕಳೆದ 12 ದಿನದಿಂದಲೂ ನಿರಂತರವಾಗಿ ಅವರು ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಎಲ್ಲ ಹೆಣ್ಮಕ್ಳುಗಳು ವಿಶೇಷವಾಗಿ ತಲೆ ಮೇಲೆ ಕಳಶವನ್ನ ಒತ್ತಿ ಕಿಲೋಮೀಟರ್ ಗಂಟೆ ಒಂದು ಕುಮಾರಣ್ಣ ಬೆಂಬಲ ಸೂಚಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೋರಾಟವನ್ನು ಮುಂದುವರಿಸಿದ್ದಾರೆ. ದಯಮಾಡಿ ದಯಮಾಡಿ ಜನತಾದಳ ಪಕ್ಷವನ್ನ ಬೆಂಬಲಿಸತಕ್ಕಂತ ಮುಖಾಂತರ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈ ರಾಜ್ಯದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದೀರಿ. ಆದ್ರೆ ಆ ಅವಕಾಶಗಳು ಅವರ ವೈಯಕ್ತಿಕ ಒಂದು ದುರ್ಬಳಕೆಗೆ ಅವಕಾಶಗಳನ್ನ ಇವತ್ತು ಅವರೇನು ಎರಡು ರಾಷ್ಟ್ರೀಯ ಪಕ್ಷಗಳು 40% ರಾಜಕೀಯ ಆಗಬೇಕು. ಕುಮಾರಣ್ಣನ ಮೇಲೆ ಇಲ್ಲಿಯವರೆಗೂ ಅವರ ರಾಜಕೀಯದ ಸುದೀರ್ಘವಾದಂತ ರಾಜಕಾರಣದ ಅವಧಿಯಲ್ಲಿ ಒಂದೇ ಒಂದು ಪಕ್ಷಕ್ಕೆಯಲ್ಲ, ಇವತ್ತು ಕುಮಾರಣ್ಣನ ಮೇಲೆ ಒಂದೇ ಒಂದು ಪಕ್ಷಕ್ಕೆಯಲ್ಲ. ಕುಮಾರಣ್ಣ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಂದು ಸಮಯವನ್ನು ಮಾಜಿ ಮುಖ್ಯಮಂತ್ರಿ ಅಂತಕ್ಕಂಥ ಪಟ್ಟನ ಯಾರು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ಜಾತ್ಯಾತೀತ ಜನತಾದಳ ಪಕ್ಷ ಸ್ವತಂತ್ರವಾದಂತ ಸರ್ಕಾರ ಬಂದ್ರೆ ಸನ್ಮಾನ್ಯ ಕುಮಾರಣ್ಣನಿಗೆ 5 ವರ್ಷಗಳ ಕಾಲ ರಾಜ್ಯದ ಜನತೆ ಅವಕಾಶ ಮಾಡಿಕೊಟ್ರೆ ನಮ್ಮ ಪಂಚರತ್ನ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿಲ್ಲ ಅಂದ್ರೆ ಇಡೀ ಪಕ್ಷವನ್ನೇ ವಿಸರ್ಜನೆ ಮಾಡ್ತೇನೆ ಅಂತಕ್ಕಂಥ ಒಂದು ಒಟ್ಟು ಮಾತನ್ನ ಇವತ್ತು ದಯಮಾಡಿ ಇವತ್ತು ಶಾಸಕರು ಹೋಗಿದ್ದೇವೆ ಬಂದಿದ್ದೇವೆ. ಯಾವತ್ತಿಗೂ ಕೂಡ ಜನತಾದಳ ಪಕ್ಷ ಬರುವಂತ ಇವತ್ತು ಇಡೀ ಮೋದಿಯ ಜನ ಈ ಊರಿನ ಜನ ತಾವೇ ನಿಂತಿದ್ದೀರಿ. ತಮ್ಮ ಒಂದು ಆಶೀರ್ವಾದವನ್ನ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.